नमस्कार रिव्यू चानल गे स्वागत नानु साख्या गांकर इदु मूडा केस के संबंध पट्ट मत्तोंदु स्फोटक सुद्दि ईडी आघात कोडुत्त ओब्ब मंत्रिगे ಒಬ್ಬ ಮಿನಿಸ್ಟರ್ ಮತ್ತು ಒಬ್ಬ ಎಂಪಿಗೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಸುಳಿವೊಂದು ಸಿಗ್ತಾ ಇದೆ. ಇಡಿ ಕೈಗೆ ಹೋಗಿರುವಂತಹ ಸ್ಫೋಟಕ ದಾಖಲೆಯಲ್ಲಿ ಏನೇನಿದೆ? ಹಾಗಾದರೆ ಮೂಡ ಸಂಕಷ್ಟ ಮುಖ್ಯಮಂತ್ರಿಗಳಿಗೆ ಈಗ ಉಸಿರುಗಟ್ಟಿಸ್ತಿರೋ ಹೊತ್ತಲ್ಲೇ ಇನ್ಯಾರ್ಯಾರಿಗೆ ಉರುಳಾಗಬಹುದು? ಮಹತ್ವದ ಬೆಳವಣಿಗೆ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮೂಡ ಕ್ಷಣ ಕ್ಷಣದ ಮಾಹಿತಿ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಈಗ ಸದ್ದು ಜಾಸ್ತಿ ಆಗ್ತಿಲ್ಲ ಅಷ್ಟೇ, ಯಾಕಂದರೆ ಬೇರೆ ಬೇರೆ ಸುದ್ದಿಗಳು ಮುನ್ನೆಲೆಗೆ ಬಂದಿರೋದ್ರಿಂದ ಬೇರೆ ಬೇರೆ ಗಲಭೆ ಗಲಾಟೆ ಕೇಸ್ ವಾಪಸ್ಸು ವಾಲ್ಮೀಕಿ ಹಗರಣದ ಕೇಸು ಇದೆಲ್ಲವೂ ಗಮನ ಸೆಳೆತಿರೋದ್ರಿಂದ. ಆದರೆ ಮೂಡಾ ಕೇಸ್ನಲ್ಲಿ ಸದ್ದಿಲ್ಲದೆ ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ. ಮೂಡಾ ಮೊದಲ ತಲೆದಂಡ ಆಗಿದೆ, ಅದರ ಬೆನ್ನಲ್ಲೇ ಬಿಗ್ ವಿಕೆಟ್ ಪತನದ ಟ್ರೇಲರ್ ಬಿಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಸಿದ್ದರಾಮಯ್ಯನವ್ರದ್ದು ಬಿಡಿ, ಇನ್ನೂ ನಡೀತಾ ಇದೆ. ಅದು ಬಿಟ್ಟು ಒಬ್ಬ ಮಹಾಮಂತ್ರಿಯ ತಲೆದಂಡ ಆಗಲಿದೆಯಾ? ಇಡಿನೇ ಶಾಕ್ ಕೊಡುತ್ತಾ? ಇಡಿಗೆ ಸ್ನೇಹಮಯಿ ಕೃಷ್ಣ ಯಾರಿಗೆ ಸಂಬಂಧಪಟ್ಟಂತೆ ಸ್ಫೋಟಕ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ದಾರೆ? ಹಾಗಾದರೆ ನೋಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಮರಿಗೌಡ ರಾಜೀನಾಮೆ ಕೊಟ್ಟರು. ಮರಿಗೌಡ ರಾಜೀನಾಮೆ ಹಿಂದೆ ಬೇರೆ ಬೇರೆ ಲೆಕ್ಕಾಚಾರ ಇದೆ. ಸರ್ಕಾರದ್ದು ಆಡಳಿತಾಧಿಕಾರಿ ನೇಮಕದ ಮೂಲಕ ಬಿಜೆಪಿ ಜೆಡಿಎಸ್ನವ್ರು ಯಾರ್ಯಾರು ಸೈಡ್ ತಗೊಂಡಿದ್ರು ಅವ್ರಿಗೂ ಸಂಕಷ್ಟ ತಂದಿಡಬಹುದು ಅಂಥದ್ದು ಚರ್ಚೆ ನಡೀತಿದೆ. ಆಗಲಿ, ಬಹಳ ಒಳ್ಳೆಯದು. ಯಾರ್ಯಾರು ಕಳ್ಳರಿದ್ದಾರೋ ಎಲ್ಲರ ಬಂಡವಾಳ ಹೊರಗಡೆ ಬರಲಿ ಅನ್ನೋದು ಇಲ್ಲಿ ವಿಚಾರ. ನ್ಯಾಯ ಜನರಿಗೆ ಸಿಗಲಿ ಅನ್ನೋದು ಅಸಲಿಗೆ. ಇಲ್ಲಿ ರಾಜಕೀಯವಾಗಿ ನೋಡೋದಕ್ಕೆ ಹೋದರೆ ಇನ್ನೊಂದು ಆಯಾಮದಲ್ಲಿ ನೋಡಿ, ಸ್ನೇಹಮಯಿ ಕೃಷ್ಣ ಅವ್ರು ನಿನ್ನೆ ಏನಂದ್ರು ಮೈಸೂರಿನಲ್ಲಿ? ಸ್ನೇಹಮಯಿ ಕೃಷ್ಣ ಅವ್ರು ಕೊಟ್ಟ ರಿಯಾಕ್ಷನ್ ಮರಿಗೌಡ ರಾಜೀನಾಮೆ ಬೆನ್ನಲ್ಲೇ. ಮರಿಗೌಡ ಅಷ್ಟೇ ಅಲ್ಲ, ಮಹದೇವಪ್ಪನವರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟು ಹಲವರು ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತೆ ನೋಡ್ತಾ ಇರಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಸಚಿವ ಮಹದೇವಪ್ಪ ಅವರು ಕೂಡ ಅಕ್ರಮಗಳಿಗೆ ನೇರವಾಗಿ ಸಹಕಾರ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಿರೋದು. ಮಹದೇವಪ್ಪನವರು ತಮ್ಮ ಮಗ ನವೀನ್ ಬೋಸ್ ಹೆಸರಲ್ಲಿ ಸೆಟಲ್ಮೆಂಟ್ ಡೀಡ್ ಮೂಲಕ ಸೈಟನ್ನು ಪಡ್ಕೊಂಡಿದ್ದಾರೆ. ಇದಕ್ಕೆ ಮಹದೇವಪ್ಪ ಸಹಕಾರ ಇರೋದು, ಅದಕ್ಕೆ ದಾಖಲೆಗಳನ್ನು ನಾನು ಕೊಟ್ಟಿದ್ದೀನಿ ಅಂತ. ಸಿಎಂ ಸೂಚನೆ ಮೇರೆಗೆ ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ರಾಜೀನಾಮೆ ಬಗ್ಗೆ ಮರಿಗೌಡ ಅವರು ರಿಯಾಕ್ಷನ್ ಕೊಟ್ಟರಲ್ಲ, ಅದೆಲ್ಲ ಸುಳ್ಳು, ತಪ್ಪು ಮಾಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ, ನನಗೆ ಜಯ ಸಿಕ್ಕಿದೆ ಹೋರಾಟದಲ್ಲಿ ಅಂತ ಅವ್ರು ಹೇಳ್ತಿದ್ದಾರೆ. ರಿವ್ಯೂ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಂಡಾಗ ಸ್ನೇಹಮಯಿ ಕೃಷ್ಣ ಅವ್ರು ಹೇಳಿದ್ದು, ಇಡಿ ಅವ್ರಿಗೆ ಈ ಎಲ್ಲ ಕೇಸ್ಗಳ ಡೀಟೇಲ್ಸನ್ನು ಕೊಟ್ಟಿದ್ದೀನಿ, ಲೋಕಾಯುಕ್ತಕ್ಕೂ ಮಾಹಿತಿ ಕೊಟ್ಟಿದ್ದೀನಿ, ಆದರೆ ಹೆಚ್ಚಿನ ನಂಬಿಕೆ ಇಲ್ಲ. ಲೋಕಾಯುಕ್ತ ಎಲ್ಲವನ್ನು ಆಳವಾಗಿ ತನಿಖೆಗೆ ಒಳಪಡಿಸುತ್ತೇನೋ ನಂಬಿಕೆ ಇಲ್ಲ. ಇಡಿ ಅವ್ರಿಗೆ ಮಹದೇವಪ್ಪನವರ ಈ ಸೆಟಲ್ಮೆಂಟ್ ಡೀಡು ಮತ್ತೊಂದು ದಾಖಲೆ ಕೊಟ್ಟಿರೋದಾಗಿ ಹೇಳ್ತಿದ್ದಾರೆ. ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಮಹದೇವಪ್ಪನವರು ಕೂಡ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ ಅಂತ. ಆ ನಿಟ್ಟಿನಲ್ಲಿ ನೀವು ಲೋಕಾಯುಕ್ತಕ್ಕೇನಾದರೂ ಡಾಕ್ಯುಮೆಂಟ್ಸ್ ಇದು ಮಾಡಿದ್ದೀರಾ ಮಹದೇವಪ್ಪನವ್ರ ವಿರುದ್ಧನೂ ಹೇಗೆ ಅಂತ? ಇಲ್ಲ, ಲೋಕಾಯುಕ್ತ ಇನ್ನೂ ಕೊಟ್ಟಿದ್ದೀನಿ. ಇಡಿ ಅವ್ರಿಗಾ? ಓಕೆ. ಇನ್ನು ಯಾರ್ಯಾರಿಗೆ ರಿಲೇಟೆಡ್ ಇದೆ ಈಗ ಸಿದ್ದರಾಮಯ್ಯನವರ ವಿರುದ್ಧ ಇರೋ ಕೇಸು? ನೀವು ಹಿಂದೆ ಆರೋಪ ಮಾಡಿದ್ರಿ ಒಂದ್ಸಲ, ಅವರ ಸಂಬಂಧಪಟ್ಟವರು ಆಪ್ತರಿಗೂ ಕೂಡ ಶಿಫಾರಸ್ಸು ಇಲ್ಲ ಟಿಪ್ಪಣಿ ಬರೆಯೋ ಮೂಲಕ ತುಂಬಾ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಬರೀ 14 ಸೈಟ್ದಲ್ಲ, ಸುಮಾರು ಸಾವಿರಾರು ಸೈಟ್ಗಳದ್ದು ಅಂತೆಲ್ಲ ಬೇರೆ ಬೇರೆ ನೀವು ಸೇರಿದಂತೆ ಸುಮಾರು ಆರೋಪಗಳು ಬಂದಿದೆ. ಅದೇ ಈ ಕಡೆ ರಾಜಕಾರಣಿಗಳು ಕೂಡ ಎಲ್ಲಾ ಪಕ್ಷದವರು, ಈ ಪಕ್ಷ ಆ ಪಕ್ಷ ಅಂತನ್ನೆಲ್ಲ, ಓಕೆ, ಎಲ್ಲಾ ಪಕ್ಷದ ರಾಜಕಾರಣಿಗಳು ಕೂಡ ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತಮ್ಮ ಸಂಬಂಧಿಕರಲ್ಲಿ ತುಂಬ ಆಪ್ತರ ಹೆಸರಲ್ಲಿ 50-50 ಅನುಪಾತ ಇದರಲ್ಲಿ ಸಾಕಷ್ಟು ನಿವೇಶನ ಪಡ್ಕೊಂಡಿದ್ದಾರೆ. ಸೊ ಅದೆಲ್ಲರೂ ತಮ್ಮದರ ತನಿಖೆ ನಡೆದಾಗ ಎಲ್ಲರೂ ಕೂಡ ಅವ್ರಲ್ಲಿ ಆರೋಪ ಆಗ್ತಾರೆ ಅಂತ ನನ್ನ ಒಂದು ಇದು. ಓಕೆ, ಅದೆಲ್ಲ ರಿಲೇಟೆಡ್ ನೀವು ಇಡಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ? ಅದು ಕೊಟ್ಟಿದ್ದೀನಿ, ಮತ್ತೆ ಇಲ್ಲಿಗೂ ಕೊಟ್ಟಿದ್ದೀನಿ ಲೋಕಾಯುಕ್ತರು ಕೂಡ. ಲೋಕಾಯುಕ್ತರು ಅದೇ ನನ್ನ ಮನವಿ. ಓಕೆ, ಆದ್ರೆ ಸೆಟಲ್ಮೆಂಟ್ ಡೇಟ್ ಬಗ್ಗೆ ನಾನು ಇನ್ನು ಲೋಕಾಯುಕ್ತರು ಕೊಟ್ಟಿಲ್ಲ, ಇನ್ನು ಕೆಲವು ದಾಖಲೆಗಳು ಬಾಕಿ ಇದೆ, ಅವ್ರು ಕೊಡಬೇಕು. ಸೆಟಲ್ಮೆಂಟ್ ಡೇಟ್ ಮತ್ತೊಂದೆಲ್ಲ ತೋರಿಸ್ಕೊಡ್ತೀವಿ ನಾವು. ಓಕೆ, ಆಮೇಲೆ ನಿಮ್ಮ ವಿರುದ್ಧ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈಗ ನೀವು ಒತ್ತಡ ಹೇರ್ತಿದ್ದೀರಿ ಅಂತ? ಹೌದು, ಅವ್ರಿಗೆ ಕಾನೂನು ತಿಳುವಳಿಕೆ ಇಲ್ಲ, ದೂರದಾರನಿಗೆ ಏನ್ ಹಕ್ಕುಗಳಿದೆ ಅಂತ ಗೊತ್ತಿಲ್ಲ ಅವ್ರಿಗೆ. ನಾನು ಒಬ್ಬ ದೂರದಾರನಾಗಿ ನನ್ನ ದೂರಕ್ಕೆ ಸಂಬಂಧಪಟ್ಟಾಗಿ ತನಿಖಾಧಿಕಾರನ ಎಷ್ಟಲ್ಲ ಬೇಕಾದ್ರೆ ಭೇಟಿ ಮಾಡಬಹುದು, ಅದ್ರ ಬಗ್ಗೆ ಚರ್ಚೆ ಮಾಡಬಹುದು, ಅದು ನನ್ನ ಹಕ್ಕು, ಅದು ನನ್ನ ಕರ್ತವ್ಯ ಕೂಡ. ಇಲ್ಲ ಅಂದ್ರೆ ತನಿಖಾಧಿಕಾರಿ ಯಾವುದೇ ಆದ ರೀತಿ ಸುಮ್ಮನೆ ತನಿಖೆ ಮಾಡ್ಕೊಂಡು ಹೋಗ್ತಾರೆ, ನನ್ನ ಉದ್ದೇಶ ಅಲ್ಲಿ ಇಡೋಲ್ಲ. ಹಾಗಾಗಿ ಯಾವಾಗ ಬೇಕಾದ್ರೆ ಭೇಟಿ ಮಾಡಿ ಅದ್ರಿಗೆ ಸಂಬಂಧ ಅವ್ರು ಚರ್ಚೆ ಮಾಡಬಹುದು, ಮತ್ತೆ ನನಗೆ ಸಿಕ್ಕಂತ ಮಾಹಿತಿ ಕೊಡಬಹುದು. ದುರುದ್ದೇಶ ಬರೋದು ನಿಮಗೆ ನಿದ್ರಿಸಬೇಕು ಅನ್ನೋ ಕಾರಣ ಸುಳ್ಳು ಇದು ಮಾಡಿದವ್ರೆ
ಹಿರಿಯ ದಾಖಲನ ಹೈಕೋರ್ಟ್ ಕೊಡ್ಬೋದು, ಸಿಬಿಐಗೆ ಯಾಕೆ ಕೊಡ್ಬೇಕು, ಯಾವ ರೀತಿ ಮಾತ್ರ ಗಮನಿಸ್ತಾರೆ. ಓಕೆ, ಆಮೇಲೆ ನೀವು ಮೊನ್ನೆ ವಿಚಾರಣೆಗೆ ಒಳಪಡಿಸಬೇಕು ಸಿದ್ದರಾಮಯ್ಯ ಅವ್ರನ್ನ, ಮತ್ತು ಬಂಧನ ಯಾಕೆ ಅನಿವಾರ್ಯ ಅನ್ನೋದ್ರ ಬಗ್ಗೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ರಿ, ಅದಕ್ಕೇನು ರೆಸ್ಪಾನ್ಸ್ ಬಂದಿದೆ? ಯಾಕಂದ್ರೆ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ರು ಮೇಡಮ್. ಹೆಚ್ಚಿನ ಏನು? ವಿಚಾರಣೆ ಮಾಡ್ತೀವಿ, ಓಕೆ ಓಕೆ ಕೆಲವು ದಾಖಲಾತಿಗಳ ಹೆಸರು ಕಾಯ್ತಾ ಇದೀವಿ ಅಂತ ಹೇಳಿದ್ರು. ಓಕೆ, ದಾಖಲಾತಿಗಳು ಬಂದ್ಮೇಲೆ ವಿಚಾರಣೆ ಮಾಡಿ ಭರವಸೆ ಕೊಟ್ಟಿದ್ದಾರೆ. ನಮ್ಗೆ ಇರೋ ಪ್ರಕಾರ ಈಗಾಗಲೇ ಮೊದಲೇ ಸಾಕಷ್ಟು ಅನುಮಾನ ವ್ಯಕ್ತಪಡಿಸಿ ಲೋಕಾಯುಕ್ತ ಅಷ್ಟು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಕ್ ಆಗಲ್ಲ ಅಂತ ಹೇಳಿ, ಓಕೆ. ಕಾರಣ ಸಿಬಿಐಗೆ ಕೊಡಬಹುದು, ಆಗ್ಲೇ ಅರ್ಜಿ ಹಾಕೊಂಡಿದೀವಿ. ಸೊ ಮುಂದಿನ ವಾರ ಕೋರ್ಟ್ ಅಲ್ಲಿಗೆ ಬರುತ್ತೆ, ಬಂದಾಗ ವಿಚಾರಣೆ ನಡೆದು ಸಿಬಿಐಗೆ ಕೊಡೋದಕ್ಕೆ ಮಾನ್ಯ ನ್ಯಾಯಾಲಯ ಆದೇಶ ಮಾಡ್ತಾನೆ ನಿರೀಕ್ಷೆಯಲ್ಲಿ ಕೂಡ ಇದೀವಿ. ಸಿಬಿಐಗೆ ಹೋಗೋ ಚಾನ್ಸು ಸ್ಟ್ರಾಂಗ್ ಆಗಿದೆ ಅಂತೀರಾ ಈ ಕೇಸಲ್ಲಿ? ಖಂಡಿತ ಖಂಡಿತ ಅಲ್ಲ ಮ್ಯಾಮ್, ಅದಕ್ಕೆ ಓಕೆ ಬೇಕಾದ ಸಾಕಷ್ಟು ಮಾಹಿತಿಗಳು ದಾಖಲಾತಿಗಳನ್ನ ಕೊಟ್ಟಿದ್ದೀನಿ. ಓಕೆ. ಈಗ ಇಡಿ ಅಂದ್ರೆ ಇವರು ಸರ್ಕಾರದವ್ರು ಹೇಳ್ತಿರೋ ಪ್ರಕಾರ ಮೂಡಾಗೆ ಸೈಟ್ ವಾಪಸ್ ಮಾಡಿರೋದ್ರಿಂದ ಅರೆಸ್ಟ್ ಆಗೋ ಮತ್ತು ರಾಜೀನಾಮೆ ಕೊಡೋ ಸಂಭವ ಬರಲ್ಲ ಅನ್ನೋ ತರ ಇವರು ವಾದ ಮಾಡ್ತಿದ್ದಾರೆ, ಸೇಫ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ. ನಿಮ್ಮ ಅಭಿಪ್ರಾಯ ಏನದಕ್ಕೆ? ತಪ್ಪು ಮೇಡಮ್, ಅದು ತಪ್ಪು ಮಾಹಿತಿ. ಕಾನೂನಲ್ಲಿ ತನಿಖೆ ಮಾಡೋದಕ್ಕಿಂತ ಮುಂಚೆನೆ, ಪ್ರಾರಂಭ ಆಗಿದ ಮುಂಚೆನೆ ಒಬ್ಬ ಆರೋಪಿ ತನ್ನ ತಪ್ಪನ್ನು ಒಪ್ಕೊಂಡು ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟ ವಸ್ತುನ ವಾಪಸ್ ಕೊಡ್ತಾರ ಅಂದ್ರೆ ಅದು ಬಹಳ ಸಾಕ್ಷಿ ಆಗತ್ತೆ ಹೊರತು ಅವ್ರು ತಪ್ಸ್ಕೊಳ್ಳೋದಕ್ಕೆ ಸಿಕ್ಕಂತ ಒಂದು ಅವಕಾಶ ಅಲ್ಲ. ಅದೇ ಈಗಾಗಲೇ ಹೇಳೋಣಲ್ಲ, ಕಾನೂನು ತಿಳುವಳಿಕೆ ಇದಕ್ಕೆ ಮಾತಾಡ್ತಾರೆ ಅಷ್ಟೇ. ಓಕೆ, ತನಿಖಾಧಿಕಾರಿಗೆ ಸುಲಭ ಆಯ್ತು ಆರೋಪ ಸಾಬೀತುಪಡಿಸಲಿಕ್ಕೆ, ತನಿಖಾಧಿಕಾರಿಗೆ ಮತ್ತೆ ದೂರದಾರ ನನಗೆ. ಈಗ ನಾನೇನು ಆರೋಪ ಮಾಡಿ ಅದನ್ನ ಸುಳ್ಳು ಅಂತೇಳಿ 3 ತಿಂಗಳಿಂದ ಅವರು ಸಮರ್ಥನೆ ಮಾಡ್ಕೊಂಡ್ಬಿಡ್ತಿದ್ರು. ಈಗ ವಾಪಸ್ ಕೊಟ್ಟಿದ್ರಂದ್ರೆ ನಾನು ಮಾಡೋ ಆರೋಪ ನಿಜ ಅಂತ ಆಯ್ಸಲ್ಲ. ಓಕೆ, ಮತ್ತೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದ ಒಂದೇ ದಿನಕ್ಕೆ ಪಿಟಿಷನ್ ಹಾಕೊಂಡು ಈಗ ಯಾವ್ದೇ ನೆಲೆ ಸಲ್ಲಿಸ್ತಾರ ಅವರು, ಸುಪ್ರೀಂ ಕೋರ್ಟ್ ಆಗ್ಲಿ ಅಥವಾ ಏನೋ FIR ಆಗಿದೆ, FIR ಮೇಲೆ ಮೇಲ್ಮನವಿ ಸಲ್ಲಿಸೋದಾಗ್ಲಿ ಏನೂ ಮಾಡ್ತಿಲ್ಲ. ಓಕೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾವು ಪೂರ್ತಿ ತಪ್ಪು ಮಾಡಿದ್ವಿ, ಅದು ಪೂರ್ತವಾಗಿ ಎಲ್ಲ ಸಾಕ್ಷ್ಯಗಳು ಸ್ನೇಹಮಿ ಕೃಷ್ಣ ಹತ್ರ ಇದೆ, ಕೋರ್ಟ್ಗೆ ಹೋದ್ರು ಏನೂ ಆಗಲ್ಲ ಅಂತ ಹೇಳಿ ಹಾಗಾಗಿ ಸುಮ್ಮನೆ ಇದ್ದಾರೆ. ಓಕೆ ಓಕೆ. ಸೊ ಈಗ ಹೈಕೋರ್ಟ್ ಅಲ್ಲಿ ಈ ಮೂಡಾ ಸೈಟ್ ವಾಪಸ್ ಮಾಡಿದ್ದು ನಿಮ್ಗೆ ಸ್ಟ್ರಾಂಗ್ ಆಗಿ ಇದಾಗತ್ತೆ ಅಂತ ಸಾಕ್ಷಿ ಆಗುತ್ತೆ. ಬರೀ ಮಹದೇವಪ್ಪನವರಲ್ಲ, ಪಕ್ಷಾತೀತವಾಗಿ ಮೂಡಾದಲ್ಲಿ 50-50 ನಿಯಮ ಬಾಹಿರವಾಗಿ ಯಾರ್ಯಾರು ಸೈಟ್ ತಗೊಂಡಿದ್ದಾರೋ ಅದೆಲ್ಲವೂ ತನಿಖೆಗೆ ಒಳಗಾಗಬೇಕು, ಆಗ ನ್ಯಾಯ ಸಿಗತ್ತೆ. ಹಾಗಾಗಿ ಸಂಪೂರ್ಣ ದಾಖಲಾತಿ ನನ್ನ ಬಳಿ ಇರೋದನ್ನ ಇಡಿಗೆ ಒದಗಿಸಿದ್ದೀನಿ ಅಂತ ಸ್ನೇಹಮಯ ಕೃಷ್ಣ ಹೇಳ್ತಾ ಇದ್ದು. ಮಹದೇವಪ್ಪನವರು ರಾಜೀನಾಮೆ ಕೊಡಬೇಕಾಗ ಬರುತ್ತಾ? ಮಹದೇವಪ್ಪನವರ ವಿರುದ್ಧ ಇಡಿ ಆಘಾತವನ್ನು ತಂದಿಡಲಿದೆಯಾ? ಈ ಸ್ಫೋಟಕ ದಾಖಲೆಗಳ ಆಧಾರದಲ್ಲಿ ಕಾದು ನೋಡಬೇಕು. ಇದು ಸ್ನೇಹಮಯಿ ಕೃಷ್ಣ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ತಂದಿಟ್ಟಿರುವ ದೂರುದಾರ ಸಿಡಿಸಿರುವಂತಹ ಬಿಗ್ ಬಾಂಬ್ ನೋಡಿ. ಹಾಗಾದರೆ ಮೂಡಾ ಕೇಸ್ನಲ್ಲಿ ಈಗ 14 ಸೈಟ್ಗಳು ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ತಂದಿದೆ. ಕುರ್ಚಿ ಏನೂ ಆಗಲ್ಲ ಅಂತ ಕೈಪಾಳ್ಯದಲ್ಲಿ ಮಾತಾಡ್ಕೊಳ್ತಿರೋದು, ಆರಾಮಾಗಿರ್ತಾರೆ ಸಿದ್ದರಾಮಯ್ಯನವರು, ಯಾಕಂದ್ರೆ ಸೈಟ್ ವಾಪಸ್ ಕೊಟ್ಬಿಟ್ಟಿದ್ದಾರೆ ಅಂತ. ಆದರೆ ಸ್ನೇಹಮಯಿ ಕೃಷ್ಣ ಹೇಳ್ತಿರೋದು ಇಲ್ಲಿಂದಲೇ ಹೆಚ್ಚಿನ ಆಘಾತ ಅವ್ರಿಗೆ. ನಾಳೆ ಹೈಕೋರ್ಟಲ್ಲಿ ಕೇಸ್ ಬರುತ್ತೆ. ಹೈಕೋರ್ಟಲ್ಲಿ ಸಿಬಿಐ ಕೊಡಬೇಕು ಅನ್ನೋ ಕಾನೂನು ಹೋರಾಟದಲ್ಲಿ ನನಗೆ ಗೆಲುವು ಸಿಗೋದಕ್ಕೆ ಇದೇ ಅಸ್ತ್ರ ಅಂತಿದ್ದಾರೆ. ತನಿಖೆ ಶುರುವಾದ ಮೇಲೆ ಒಬ್ಬ ಕಳ್ಳ ಕದ್ದ ಮಾಲನ್ನು ವಾಪಸ್ ಕೊಟ್ಟಿದ್ದಾರೆ ಅನ್ನೋದೇ ಆದರೆ ತಪ್ಪನ್ನು ಒಪ್ಪಿಕೊಂಡಂತಾಯಿತು. ಇದರ ಸುತ್ತ ಹಲವು ಲಿಂಕ್ಗಳಿವೆ. ಅದೆಲ್ಲದಕ್ಕೂ ಕೂಡ ಈ ಸೈಟ್ ವಾಪಸ್ಸು ಸಾಕ್ಷಿಯಾಗತ್ತೆ, ನೇರವಾಗಿ ಸಾಕ್ಷಿಯಾಗತ್ತೆ ಅನ್ನೋದು ಸ್ನೇಹಮಯಿ ಕೃಷ್ಣ ಅಭಿಪ್ರಾಯ. ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ತಕ್ಷಣ ಮರುದಿನವೇ ಹೈಕೋರ್ಟ್ ಹೋಗಿ ರಿಟ್ ಅರ್ಜಿ ಹಾಕೊಂಡಂತಹ ಸಿದ್ದರಾಮಯ್ಯನವರು ಈಗ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಅಂದರೆ ಕೇಸ್ನಲ್ಲಿ ಎಲ್ಲವನ್ನು ಒಪ್ಪಿಕೊಂಡಂತಾಗಿದೆ. ಅವರು ರಿಟ್ ಅರ್ಜಿ ಹಾಕಿದಾಗ ಸಬ್ಮಿಟ್ ಮಾಡಿದ ಡಾಕ್ಯುಮೆಂಟ್ಸು ಯಾರಿಂದ ಮೂಲ ಜಮೀನು ಬಂದಿದೆ ಅಂತ ಅವರೇ ಡಿಕ್ಲೇರ್ ಮಾಡಿಕೊಂಡು ಅವರಿಂದ ಜಮೀನು ಬಂದಿರೋದಕ್ಕೆ ದಾಖಲೆಗಳನ್ನು ಕೊಡದೇ ಇರೋದು, ಕೆಲವು ಡಾಕ್ಯುಮೆಂಟ್ಸನ್ನು ಮಿಸ್ ಮಾಡಿರೋದು ಮತ್ತು ಈಗ ಸೈಟ್ ವಾಪಸ್ ಮಾಡಿರೋದು, ಇದಿಷ್ಟೇ ಸಾಕು ಪ್ರಮುಖ ಸಾಕ್ಷ್ಯಾಧಾರ ಆಗುತ್ತೆ. ಎಲ್ಲವನ್ನು ಹೈಕೋರ್ಟ್ ಮುಂದೆ ಇಡ್ತೀನಿ, ಈ ಕೇಸ್ ಸಿಬಿಐಗೆ ಹೋಗೋದ್ರಲ್ಲಿ ಡೌಟೇ ಇಲ್ಲ ಅನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ. ಸೊ ಮೂಡಾ ಕೇಸ್ನಲ್ಲಿ ಸದ್ಯಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಬಿಸಿ ಏರುವಂತಹ ಲಕ್ಷಣಗಳು ಕಂಡು ಬರ್ತಿದ್ದಾವೆ. ದಸರಾ ರಜೆ ನಿಮಿತ್ತ ಹೈಕೋರ್ಟಲ್ಲಿ ಕೇಸ್ ಬಂದಿರಲಿಲ್ಲ, ಈಗ ರಜೆ ಮುಗಿದಿದೆ, ಸಿಬಿಐ ಕೊಡಲೇಬೇಕು ಅನ್ನೋ ಕಾನೂನು ಹೋರಾಟವನ್ನು ಸ್ನೇಹಮಯಿ ಕೃಷ್ಣ ಶುರು ಮಾಡ್ತಿದ್ದು. ಲೋಕಾಯುಕ್ತಕ್ಕೆ ಅರೆಸ್ಟ್ ಮಾಡಿ ಸಿದ್ದರಾಮಯ್ಯನವ್ರನ್ನ ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಅದಕ್ಕೆ ಇನ್ನಷ್ಟು ದಾಖಲೆಗಳನ್ನು ಸಂಗ್ರಹಿಸ್ತಿದ್ದೀವಿ ಅನ್ನೋ ಉತ್ತರ ಬಂದಿದೆಯಂತೆ.
ಎಲ್ಲ ವಿಚಾರದಲ್ಲಿ ಹೈಕೋರ್ಟ್ ಮೊರೆ ಹೋಗಲಿತ್ತು. ಕಾದ್ ನೋಡಬೇಕು ಏನಾಗುತ್ತೆ ಅಂತ. ಈಗ ಸ್ನೇಹಮಯಿ ಕೃಷ್ಣ ವಿರುದ್ಧವೂ ಒಂದು ದೂರು ದಾಖಲಾಗಿದೆ ಲೋಕಾಯುಕ್ತದಲ್ಲಿ. ಪದೇ ಪದೇ ಲೋಕಾಯುಕ್ತ ತನಿಖಾಧಿಕಾರಿ ಭೇಟಿ ಮಾಡಿ ಒತ್ತಡ ಹೇರ್ತಿದ್ದಾರೆ ಅಂತ. ಅವ್ರು ಹೇಳ್ತಿರೋದು ಕಾನೂನು ಗೊತ್ತಿಲ್ಲದವರು ಇಂಥ ಹೇಳಿಕೆ ಕೊಡ್ತಿದ್ದಾರೆ. ದೂರುದಾರನಿಗೆ ಇರಬಹುದಾದಂತಹ ಇರಬೇಕಾದಂತಹ ಏನೇನು ಹಕ್ಕುಗಳಿವೆ ಅವಕಾಶಗಳಿವೆ ಆ ವ್ಯಾಪ್ತಿಯಲ್ಲಿ ನಾನು ನಡ್ಕೊಳ್ತಾ ಇದ್ದೀನಿ, ಇಂಥದ್ದೆಲ್ಲ ಕೆಸರಚ್ಚಾಟಕ್ಕೆ ಏನು ಫಲ ಸಿಗಲ್ಲ ಅಂತ. ಅದರ ಜೊತೆಗೆ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರೋದು, ನನ್ನ ಬಳಿ ಇರೋ ದಾಖಲೆಗಳಿಂದ ಯಾರೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಘಟಾನುಘಟಿಗಳು ರಾಜೀನಾಮೆ ಕೊಡಲೂಬೇಕಾಗತ್ತೆ, ಜೈಲಿಗೂ ಹೋಗಬೇಕಾಗತ್ತೆ ಅಂತ. ಸಿದ್ದರಾಮಯ್ಯನವ್ರಿಗೂ ಕುರ್ಚಿ ಸಂಕಷ್ಟ, ಮಹಾದೇವಪ್ಪನವ್ರಿಗೂ ಕುರ್ಚಿ ಸಂಕಷ್ಟ, ಸುನಿಲ್ ಬೋಸ್ ಹೆಸರಲ್ಲಿ ದೊಡ್ಡ ಅಕ್ರಮ ಆಗಿದೆ ಅನ್ನೋದು ಈಗ ಸ್ನೇಹಮಯಿ ಕೃಷ್ಣ ಅವರ ಬಳಿ ಇರುವ ದಾಖಲೆ, ಇಡಿ ಕೈ ಸೇರಿರುವ ದಾಖಲೆ ಅನ್ನೋದು ಬಿಗ್ ಅಪ್ಡೇಟ್. ಸೊ ಮೂಡಾ ಕೇಸ್ ಇನ್ನೊಂದು ಹಂತಕ್ಕೆ ಹೋಗುವ ಲಕ್ಷಣ ಕಂಡು ಬರ್ತಿದೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.